ಕೆಲಸ ಮುಗಿಸಿ ಸ್ನಾನ ಮಾಡಲು ನದಿಗೆ ಇಳಿದಿದ್ದ ಯುವಕನನ್ನ ಮೊಸಳೆ ಎಳೆದೊಯ್ದಿರುವ ಘಟನೆ ಕಾರವಾರದ ದಾಂಡೇಲಿ ಬಳಿಯ ಕಾಳಿ ನದಿಯಲ್ಲಿ ನಡೆದಿದೆ. ದಾಂಡೇಲಿಯ ಪಟೇಲ್ ನಗರದ 22 ವರ್ಷದ ಹರ್ಷದ್ ಖಾನ್ ರಾಯಚೂರು ಮೊಸಳೆ ದಾಳಿಗೆ ಬಲಿಯಾದ ಯುವಕನಾಗಿದ್ದಾನೆ. ಈತನ ಹೆಸರು ಹರ್ಷದ್ ಖಾನ್ ರಾಯಚೂರು ಅಂತ. ತನ್ನ ದಿನನಿತ್ಯದ ಕೆಲಸ ಮುಗಿಸಿದ ಯುವಕ ಸ್ನಾನಕ್ಕಾಗಿ ಕಾಳಿ ನದಿ ದಡಕ್ಕೆ ಹೋಗಿರ್ತಾನೆ. ಈ ವೇಳೆ ನೀರಿಗೆ ಕೈ ಹಾಕ್ತಾ ಇದ್ದಂತೆ ಏನು ಮೊಸಳೆ ಆತನನ್ನ ಗೆಡೆದುಕೊಂಡು ಹೋಗಿದೆ. ಈ ಕುರಿತು ದಾಂಡೇಲಿ ಡಿವೈಎಸ್ಪಿ ಗಣೇಶ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದು, ಯುವಕ ನದಿಗೆ ಇಳಿತಾ ಇರುವುದನ್ನ ಕಂಡ ಸ್ಥಳೀಯರು ಮೊಸಳೆ ಇರುವ ಬಗ್ಗೆ ಕೂಗಿ ಹೇಳಿದ್ದಾರೆ. ಆದರೆ ಅವರ ಮಾತು ಯುವಕನಿಗೆ ಕೇಳಿಸಿರಲಿಲ್ಲ. ನೋಡ್ತಾ ಇದ್ದಂತೆ ಯುವಕನನ್ನ ಮೊಸಳೆ ನೀರಿನೊಳಗೆ ಎಳೆದೊಯ್ದಿದೆ. ಸ್ಥಳೀಯರು ಆತನನ್ನ ರಕ್ಷಿಸಲು ಯತ್ನಿಸಿದ್ದಾರೆ, ಆದರೆ ಅದು ಸಾಧ್ಯವಾಗಿಲ್ಲ ಅಂತ ಹೇಳಿದ್ದಾರೆ.